ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಜವಾಗ್ಲು ಒಂದೇ ಒಂದು ರಾತ್ರಿ ಇಲ್ಲಿ ಏನೇನು ಬದಲಾಗುತ್ತೆ ಅಂತ ನನಗೆ ಇವತ್ ಗೊತ್ತಾಗ್ತಾ ಇದೆ ಎಸ್ ಬೆಳಗ್ಗಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ರಾಕ್ ಅವರು ಡಬ್ಲ್ಯೂ ಯ ಬೋರ್ಡ್ ಆಫ್ ಡೈರೆಕ್ಟರಿಗೆ ಸೇರ್ಕೊಂಡಿದ್ದಾರೆ ಅಂಡ್ ಮಂಡ್ಯ ನೈಟ್ ರೋ ನೆಟ್ಫ್ಲಿಕ್ಸ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅಂಡ್ ಈಗ ಅಷ್ಟೇ ಅಲ್ಲ ಗಾಯಸ್ ನಮ್ಮ ಎವ್ ರೈನ್ ಐನ್ ಅಂದ್ರೆ ರಾಕ್ ಅವರ ಮಗಳು ಎನ್ ಎಕ್ಸ್ ಟಿ ಯ ಜನರಲ್ ಮ್ಯಾನೇಜರ್ ಆಗಿ ಅಫಿಷಿಯಲ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಇವತ್ತಿನ ಎನ್ ಎಕ್ಸ್ ಟಿ ಶೋಲಿ ನಮಗೆ ಅದನ್ನ ಡಬ್ ಡಬ್ಲ್ಯೂ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಇದರಿಂದ ನಮ್ಮ ಎವ್ ರೈನ್ ಅವರು ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಯಂಗೆಸ್ಟ್ ಇ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ನಮ್ಮ ಎರ್ ಅವರು ಎಸ್ ನಮ್ಮ ಎಫ್ ಆರ್ ಐನವರು ಬರೀ ಇಪ್ಪತ್ತೆರಡು ವರ್ಷ ಅಷ್ಟೇ ಅವರಿಗಾಗಲೇ ಎನ್ ಎಕ್ಸ್ಟ್ ಯ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ನಾನಿಲ್ಲಿ ಇಪ್ಪತ್ಮೂರು ವರ್ಷ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಇವತ್ತಿನ ಎನ್ಎಸ್ಟ್ ಡೇ ಅಲ್ಲಿ ನಮಗೆ ವಿಲಿಯಂ ರೀಗಲ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯಿತು ಅಂಡ್ ನಮ್ಮ ರಾಕ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ ಗೆ ಸೇರ್ಕೊಂಡಿದ್ ಕೂಡನೆ ಅವರ ಮಗಳನ್ನ ಎನ್ ಎಕ್ಸ್ಟ್ ಇಯರ್ ಜನರಲ್ ಮ್ಯಾನೇಜರ್ ಆಗಿ ನಮ್ಮ ರಾಕ್ ಅವರು ಅಪಾಯಿಂಟ್ ಮಾಡಿದ್ದಾರೆ ನೋಡೋಣ ಈಗ ಈಗ ಅವರ ಬುಕ್ಕಿಂಗ್ ಎನ್ ಎಸ್ಟಿ ಅಲ್ಲಿ ಯಾವ ರೀತಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಮಂಡ್ಯ ನೈಟ್ ರೋ ಗೆ ಹೋಗಿರೋದ್ರ ಬಗ್ಗೆ ಮಾತಾಡೋದಾದ್ರೆ ಬರೀ ನಮಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಬರೀ ಮಂಡ್ಯ ನೈಟ್ ರೋ ಮಾತ್ರ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಗೈಸ್ ಬದಲಿಗೆ ಡಬ್ಲ್ ಡಬ್ಲ್ಯೂ ಎಲ್ಲಾ ಶೋಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ಮ್ಯಾಕ್ಡೌನ್ ಆಗಿರ್ಬೋದು ಎನ್ ಎಕ್ಸ್ ಟಿ ಆಗಿರ್ಬೋದು ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳಾಗಿರ್ಬೋದು ರಸ್ಸೆಲ್ ಮೇನಿಯಾ ಸಮ್ಮರ್ ಸ್ಲಾಮ್ ಎಲಿಮಿನೇಷನ್ ಚೇಂಬರ್ ಸರ್ವೈವರ್ ಸೀರೀಸ್ ಇಂಥ ಎಲ್ಲ ಡಬ್ಲ್ಯೂ ಆ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ಡಬ್ಲ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಡಾಕ್ಯುಮೆಂಟ್ರಿಗಳಾಗಿರ್ಬಹುದು ಇವೆಲ್ಲವೂ ಕೂಡ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಎಸ್ ಡಬ್ಲ್ಯೂ ಓ ಟಿ ಟಿ ರೈಟ್ಸ್ ಗಳು ಎಲ್ಲೂ ಕೂಡ ನೆಟ್ಫ್ಲಿಕ್ಸ್ ಗೆ ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು ಸ್ಮ್ಯಾಕ್ ಡೋನ್ ಆಗಿ ಎನ್ ಟಿ ಅವರು ಬೇರೆ ಬೇರೆ ನೆಟ್ವರ್ಕ್ ಅಲ್ಲಿ ಟೆಲಿಕಾಸ್ಟ್ ಆದ್ರೂ ಕೂಡ ಅವು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾವಂತೆ ಲಿಟ್ರಲಿ ನಾನು ತುಂಬಾನೇ ಕಾಯ್ತಾ ಇದ್ದೀನಿ ಯಾಕಂದ್ರೆ ಹಳೆ ಹಳೆಯ ಮ್ಯಾಚಸ್ ಗಳನ್ನ ನಾವೆಲ್ಲರೂ ಕೂಡ ನೆಟ್ಫ್ಲಿಕ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬಹುದು ಯಾವಾಗ ಬೇಕಾದ್ರೂ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಒಂಥರ ಹೊಸ ವರ್ಷ ಅಂತ ಅನ್ಕೋತೀನಿ ತುಂಬಾ ಚೇಂಜಸ್ ಗಳು ನಮಗೆ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದ ಆದ್ರೆ ಇದ್ದಿರುವಂತದ್ದು ನಮ್ಮ ಕೆವಿನ್ ಪ್ಯಾಟ್ರಿಕ್ ಅವರ ಬಗ್ಗೆ ಇವರು ನಮಗೆ ರೀಸೆಂಟ್ ಆಗಿ ಸ್ಮ್ಯಾಕ್ ಡೋನ್ ನ ಕಮೆಂಟ್ರಿಯಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದ್ರು ಬಟ್ ಈಗ ಡಬ್ಲ್ಯೂ ಅವರು ಇವ್ರನ್ನ ಸ್ಮ್ಯಾಕ್ ಡೋನ್ ಕಮೆಂಟ್ರಿಯಿಂದ ತಗದಾಕಿದೆ ಅಂತಾನೆ ಹೇಳ್ಬಹುದು ತುಂಬಾ ಜನ ಫ್ಯಾನ್ಸ್ ಗಳು ಕಂಪ್ಲೇಂಟ್ ಮಾಡ್ತಾ ಇದ್ರು ಇವರ ಕಮೆಂಟ್ರಿ ಸ್ಮಾಕ್ ಗೆ ಸೂಟ್ ಆಗ್ತಾ ಇಲ್ಲ ಅಂತ ಅಂಡ್ ಅದನ್ನು ಕೂಡ ಗಮನಿಸಿ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಇವರಿಗೆ ಒಂದು ಲಾಸ್ಟ್ ಚಾನ್ಸ್ ನ ಕೊಟ್ಟಿರ್ತಾರೆ ಅಂಡ್ ಆ ಚಾನ್ಸ್ ಕೂಡ ಇವರು ಕಳ್ಕೊಂಡ್ರು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಇವ್ರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಕಮೆಂಟ್ರಿಯಿಂದ ರಿಮೂವ್ ಮಾಡಿದ್ದಾರೆ ಅಂಡ್ ಇದ್ಮೇಲಿಂದ ಇವರು ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟರ್ವ್ಯೂ ಮಾಡೋದು ನೋಡೋದಿಕ್ಕೆ ಸಿಗ್ಬಹುದು ನೋಡೋಣ ಸ್ಮ್ಯಾಕ್ ಡೌನ್ ಕಮೆಂಟ್ರಿಗೆ ಯಾರನ್ನ ತಂದು ಆಗ್ತಾರೆ ಡಬ್ಲ್ಯೂ ಅವರು ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಹಲ್ಕ್ ಕೋಗನ್ ಅವರ ಬಗ್ಗೆ ಎಸ್ ರೀಸೆಂಟ್ ಆಗಿ ನಮ್ಮ ಅವರು ಮಂಡ್ಯ ನೈಟ್ ರೋ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಮಂಡ್ಯ ನೈಟ್ ರೋ ನಾನು ಫುಲ್ ಆಗಿ ಕವರ್ ಮಾಡಲಿಲ್ಲ ಯಾಕಪ್ಪ ಅಂದ್ರೆ ಎಸ್ಪೆಷಲಿ ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಅಂತ ನನಗೆ ಅನಿಸಲೇ ಇಲ್ಲ ಮೈನ್ ಇವೆಂಟ್ ಅಲ್ಲಿ ಡ್ರೂಮ್ ಆಕ್ ಎಂಟೈರ್ ಆಗಿ ಡೇಮೆನ್ ಅವರ ಮ್ಯಾಚ್ ಆಗಿದ್ದಾರೆ ನಿಜವಾಗ್ಲೂ ನನಗೆ ಆ ವಿಚಾರ ಸ್ಟುಪಿಡ್ ಅಂತ ಅನಿಸ್ತು ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಕೂಡ ನಿಮ್ಮ ಹತ್ರ ಇತ್ತು ಅದನ್ನು ಕೂಡ ನೀವು ಇವೆಂಟ್ ಗೆ ಹಾಕ್ಬೋದಾಗಿತ್ತು ಅದಕ್ಕೋಸ್ಕರ ನನಗೆ ಮಂಡ್ಯ ನೈಟ್ ರೋ ಇಷ್ಟ ಆಗ್ಲಿಲ್ಲ ಅಂಡ್ ನಮಗೆ ಹಲ್ ಕೋಗನ್ ಅವರ ಒಂದು ವಿಡಿಯೋ ಪ್ಯಾಕೇಜ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಲ್ಲಿ ನಮ್ಮ ಹಲ್ಕೋಗನ್ ಅವರು ರಾಯಲ್ ರಂಬಲ್ ರಿಟರ್ನ್ ಬಗ್ಗೆ ಮಾತಾಡಿದ್ದಾರೆ ಅವರು ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಏನೇನಾಗುತ್ತೆ ರಾಯಲ್ ರಂಬಲ್ ಅಲ್ಲಿ ಯಾರು ಶೋ ಅಪ್ ಮಾಡ್ತಾರೆ ಅಂತ ಅಂಡ್ ನನಗೆ ಅನ್ಸುತ್ತೆ ರಾಯಲ್ ರಂಬಲ್ ಅಲ್ಲಿ ಶೋ ಅಪ್ ಮಾಡಬಹುದು ಅಂತ ನಮ್ಮ ಹಲ್ ಕೋಗನ್ ಅವರು ಹೇಳಿದ್ದಾರೆ ಅಂಡ್ ಪ್ರಾಬಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಯಲ್ ರಂಬಲ್ ಅಂದ್ರೆ ಮುಂದಿನ ವಾರ ಬರುತ್ತಲ್ಲ ಅಲ್ಲಿ ನಮಗೆ ಹಲ್ ಕೋಗನ್ ಅವರ ಒಂದು ಸ್ಪೆಷಲ್ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂತ ನೋಡೋಣ ಯಾವ ರೀತಿ ಬಂದ್ಬಿಟ್ಟು ಯಾವ ರೀತಿ ರಾಯಲ್ ರಂಬಲ್ ಇಂದ ಹೋಗ್ತಾರೆ ನಮ್ಮ ಹಾಲ್ ಕಾಗನ್ ಅವರು ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಹಾಗೆ ಫಿನ್ ಬ್ಯಾಲರ್ ಅವರ ಬಗ್ಗೆ ಇವ್ರಿಬ್ರ ಬಗ್ಗೆ ತುಂಬಾನೇ ಕನ್ಫ್ಯೂಸಿಂಗ್ ಅಪ್ಡೇಟ್ ಗಳು ಬರ್ತಾ ಇದೆ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಇವರಿಬ್ರು ಕೂಡ ಡಬ್ಲ್ಯೂ ಜೊತೆ ಇನ್ನು ಕೂಡ ಕಾಂಟ್ರಾಕ್ಟ್ ನ ಸೈನ್ ಮಾಡಿಲ್ವಂತೆ ಲಿಟ್ರಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ನನ್ನ ಪ್ರಕಾರ ಈ ರೂಮರ್ ಈ ಅಪ್ಡೇಟ್ ಸುಳ್ಳು ಅಂತ ಅನ್ಕೋತೀನಿ ಯಾಕಂದ್ರೆ ಇಂತಹ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಕಾಂಟ್ರಾಕ್ಟ್ ನ ಸೈನ್ ಮಾಡಿಸಿಕೊಳ್ತಾ ಇಲ್ಲ ಿಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಳ್ದಲ್ಲೇ ಇವರು ಫ್ರೀ ಆಗಿ ಜೊತೆ ಜೊತೆ ಕೂಡ ಮಾಡೋದಿಲ್ಲ ಅಂತ ಅನ್ಕೋತೀನಿ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಇವರಿಬ್ರು ಕೂಡ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡಿಲ್ಲ ತನಕ ಸೈನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವರು ಫ್ರೀ ಏಜೆಂಟ್ ಕೂಡ ಆಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸೈನ್ ಮಾಡ್ಕೊಳ್ಳುತ್ತೆ ಡಬ್ ಅಂತ ಅನ್ಕೊಂಡಿದೀನಿ ಮಾಡಿಕೊಂಡು ಕೂಡ ಇರಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸೋರು ಎಸ್ ಐ ಮೀಡಿಯಾ ಒಂದು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಈ ಬಾರಿ ಫಿನಿಶ್ ಮಾಡಲಿಲ್ಲ ಅಂದ್ರೆ ನನ್ನನ್ನ ನೀವು ಯಾವುದೇ ರೀತಿಯ ಕಮರ್ಷಿಯಲ್ ಶೂಟಿಂಗ್ ಗೆ ಕರೆಯೋದೇನೆ ಹೋಗ್ಬೇಡಿ ನನ್ನ ಯಾವ್ದೇ ರೀತಿಯ ಗೇಮ್ ಕವರ್ ಸ್ಟಾರ್ ಆಗೋ ಕೂಡ ಯೂಸ್ ಮಾಡಬೇಡಿ ಯಾಕಂದ್ರೆ ನಾನೇನಾದ್ರೂ ಈ ಬಾರಿ ನನ್ನ ಸ್ಟೋರಿನ ಫಿನಿಶ್ ಮಾಡಲಿಲ್ಲ ಅಂದ್ರೆ ನನಗೆ ಆ ಡಿಸರ್ವಿಟಿ ಇಲ್ಲ ಅಂದ್ರೆ ನಾನು ಅಧಿಕಾರನ ಕಳ್ಕೊತೀನಿ ನನಗೆ ಆ ಯೋಗ್ಯತೆ ಇಲ್ಲ ಅಂತ ಅರ್ಥ ಮಾಡ್ಕೋಬಿಡಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕಮೆಂಟ್ ಮಾಡಿದ್ದಾರೆ ಲಿಟ್ರಲಿ ಇಷ್ಟೊಂದು ದೊಡ್ಡ ಸ್ಟೇಟ್ಮೆಂಟ್ ನಮ್ಮ ಕೋಡಿ ರೋಡ್ಸ್ ಅವರು ಕೊಡ್ತಾ ಇರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರು ಕೂಡ ರಾಯಲ್ ರಂಬಲ್ನ ಗೆದ್ಬಿಟ್ಟು ರಸ ಮೀನಿಯಾದಲ್ಲಿ ಸ್ಟೋರಿನ ಫಿನಿಶ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಯಾಕಂದ್ರೆ ಅವರು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾನೇನಾದರೂ ಈ ಬಾರಿ ನನ್ನ ಸ್ಟೋರಿನ ಫಿನಿಶ್ ಮಾಡಿಲ್ಲ ಅಂದ್ರೆ ನನ್ನನ್ನು ನೀವು ಯಾವುದೇ ರೀತಿಯ ಅಡ್ವರ್ಟೈಸ್ ಶೂಟ್ ಮಾಡೋದಕ್ಕೆ ಕರಿಬೇಡಿ ಅಂಡ್ ಯಾವುದೇ ರೀತಿಯ ಗೇಮ್ಗೂ ಕೂಡ ಕವರ್ ಸ್ಟಾರ್ ಆಗಿ ಯೂಸ್ ಮಾಡಬೇಡಿ ಯಾಕಂದ್ರೆ ನಾನು ಅದಕ್ಕೆ ಯೋಗ್ಯನಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ನೋಡೋಣ ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಈ ಬಾರಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೋರಿನ ಫಿನಿಶ್ ಅದನ್ನ ಮಾಡ್ತಾರೋಡ್ಬೇಕು ಕೋಡಿ ರೋಡ್ಸ್ ಅವರು ಸ್ಟೋರಿನ ಫಿನಿಶ್ ಮಾಡೋದಕ್ಕೆ ಅವರ ದಾರಿಯಲ್ಲಿ ಒಂದೇ ಒಂದು ಅಡ್ಡ ಇರೋದು ಅದು ನಮ್ಮ ರಾಕ್ ಅವರು ಎಸ್ ರೀಸೆಂಟ್ ಆಗಿ ಫಸ್ಟ್ ಟೇಕ್ ಅನ್ನೋ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ರಾಕ್ ಅವರ ಹತ್ರ ಪ್ರಶ್ನೆ ಕೇಳಲಾಗುತ್ತೆ ರೈನ್ಸ್ ಆಗಿ ರಾಕ್ ಅವರ ರಸ್ಸೆಲ್ಮೇನಿಯಂ ಮೈನ್ ಇವೆಂಟ್ ಬಗ್ಗೆ ಅವರ ನಮ್ಮ ರಾಕ್ ಅವರ ಬಳಿ ಒಂದು ಪ್ರಶ್ನೆನ ಕೇಳಲಾಗುತ್ತೆ ಅವ್ರು ಹೇಳ್ತಾರೆ ನಿಜವಾಗ್ಲು ಈ ಮ್ಯಾಚು ತುಂಬಾ ದೊಡ್ಡ ಮೈನ್ ಇವೆಂಟ್ ಆಗುತ್ತೆ ರಸ್ಸೆಲ್ಮೇನಿಯಾದಲ್ಲಿ ಒಂಥರಾ ಬಿಗೆಸ್ಟ್ ಮೈನ್ ಇವೆಂಟ್ ಆಫ್ ಆಲ್ ಟೈಮ್ ಆಗೋ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಆಂಡ್ ನಾನು ಕೂಡ ಈ ಮ್ಯಾಚ್ನ ನೋಡೋದಿಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಯಾಕಂದ್ರೆ ಈ ಮ್ಯಾಚಿಂದ ನಾವಿನ್ನು ಕೂಡ ಗೋಬಲಿ ಗ್ಲೋಬಲಿ ರೀಚ್ ಆಗ್ಬೋದು ಅಂತ ನಮ್ಮ ರಾಕ್ ಅವರು ತಮ್ಮ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ಬೋರ್ಡ್ ಆಫ್ ಡೈರೆಕ್ಟರ್ ಗೆ ಬಂದ್ರು ಬೋರ್ಡ್ ಆಫ್ ಡೈರೆಕ್ಟರ್ ಆದ್ಮೇಲೆ ಅವರ ಬಳಿ ಈ ಪ್ರಶ್ನೆ ಕೇಳಲಾಗುತ್ತೆ ಅಂತಾನೆ ಹೇಳ್ಬೋದು ಅವರು ಕೂಡ ಹೇಳಿದ್ದಾರೆ ರೋಬನ್ ರೈನ್ಸ್ ಆಗಿ ನನ್ನ ಮ್ಯಾಚು ರಸ್ಸಲ್ ಮೇನಿಯಾದಲ್ಲೇ ಮೈನ್ ಇವೆಂಟ್ ಆಗಬೇಕು ಅಂಡ್ ಮೇನ್ ಇವೆಂಟ್ ಆಫ್ ಆಲ್ ಟೈಮ್ ಅನ್ನೋ ಒಂದಷ್ಟು ಬಿಗ್ಗೆಸ್ಟ್ ಮ್ಯಾಚ್ ಇದಾಗುತ್ತೆ ಅಂಡ್ ಇದರಿಂದ ತುಂಬಾ ಗ್ಲೋಬಲಿ ನಾವು ಬೇಸಿಕ್ಲಿ ರೀಚ್ ಆಗ್ಬೋದು ಅಂತ ನಮ್ಮ ರಾಕ್ ಅವರು ಹೇಳಿದ್ದಾರೆ ಎಸ್ ನಮ್ಮ ರಾಕ್ ಅವ್ರ ಏನಾದರೂ ಪಣ ಹಿಡ್ದು ಕುತ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿ ಫಿನಿಶ್ ಆಗೋದಿಲ್ಲ ಅಂತ ಅನ್ಕೋತೀನಿ ಯಾರಿಗೊತ್ತು ಒಂದು ಟ್ರಿಪಲ್ ಥ್ರಿಡ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಸೊ ಗಾಯ್ ಸಖತ್ತು ಕನ್ಫ್ಯೂಷನ್ಸ್ ನಡೀತಾ ಇದೆ ಈ ಬಾರಿಯ ಟು ರಸ್ಸೆಲ್ ಮೇನಿಯಾ ಇದಕ್ಕೆಲ್ಲದಕ್ಕೂ ಕೂ ಕೋ ಉತ್ತರ ನಮಗೆ ರಾಯಲ್ ರಂಬಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಇನ್ನೇನು ಒಂದೇ ಒಂದು ವಾರ ಮಾತ್ರ ಬಾಕಿ ಇದೆ ರಾಯಲ್ ರಂಬಲಿಗೆ ಒಂದು ವಾರನೂ ಇಲ್ಲ ಗಾಯಸ್ ಇನ್ನೊಂದು ನಾಲ್ಕು ದಿನ ಇರಬೇಕಷ್ಟೇ ಸೊ ನಾನಂತೂ ತುಂಬನೇ ಕಾಯ್ತಾ ಇದ್ದೀನಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳು ಎಷ್ಟಿದೆ ರಾಯಲ್ ರಂಬಲಿಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ನಾವು ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ